What's up everybody, this is your Sihan Sheikh. This is my YouTube channel and you're watching CEO Vlogs. हेलो एवरीबॉडी, आज का व्लॉग जो है ना मैं वो कनाडा में करने वाला हूँ, क्योंकि काफ़ी लोगों ने सजेस्ट किया कि लाइक आप एक कुंदापुर कनाडा में एक व्लॉग बनाओ करके. सो ट्राइंग माई बेस्ट टू डू इन कुंदापुर कनाडा व्लॉग फॉर द फर्स्ट टाइम. सो लेट्स सी व्हाट्स गोइंग एंड व्हाट्स हैपन्स. ಹಾಯ್, ಇದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಕುಂದಾಪು ಕನ್ನಡದಲ್ಲಿ ವ್ಲಾಗ್ ಮಾಡಲಿಕ್ಕೆ, ಯಾರೂ ಮಾಡ್ಕೆ ಅಂತಕ್ಕಂಥ ಸಬ್ಸ್ಕ್ರೈಬರ್ಸ್ ತುಂಬ ಜನ ಹೇಳಿದರು ಒಂದು ಕುಂದಾಪು ಕನ್ನಡದಲ್ಲಿ ವ್ಲಾಗ್ ಮಾಡಿ ಮಾರ್ರೆ ಅಂದೇಳಿ, ಅದಕ್ಕೆ ಮಾಡ್ತಿದ್ದೆ. ಕಾಮ ಹೆಂಗತ್ತೆ ಅಂದೇಳಿ, ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡಿಬಿಡಿ. ವಿಷಯ ಅಂತ ಹೇಳಿದರೆ ಇವತ್ತು ವ್ಲಾಗ್ ಮಾಡೋದು ಉದ್ದೇಶ, ಸಂದೀಪ್ ಸರ್ ಇದ್ರಲ್ಲ ಅವ್ರ ಬರ್ಡೇ ಇವತ್ತು, ಇವತ್ತು ಆಗಸ್ಟ್ ಸಾರಿ ಅಕ್ಟೋಬರ್ 9ನೇ ತಾರೀಕಲ್ಲ, ಅದಕ್ಕೆ ಅವ್ರ ಬರ್ಡೇ ಇವತ್ತು. ಈಗ ಹೋಗ್ತಿದ್ದೆ ನಾನು, ಕೇಕ್ ತಗೊಂಡು ಹೋಗ್ತಾ ಇದ್ದೆ, ಎಂತಕ್ಕಂದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಆಗಿತ್ತು ಕ್ಲಾಸಿಗೆ, ಕ್ಲಾಸ್ ಆಲ್ರೆಡಿ ಆಗ್ತಾ ಇತ್ತಲ್ಲ. ಸೊ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಟ್ರೈನರ್ಸ್ ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ಆ ಕೇಕ್ ಕಟ್ ಮಾಡ್ಕೊ. ನಮಗೂ ನಿಮ್ಮದೆಲ್ಲ ಸಪೋರ್ಟ್ ಬೇಕು, ಸಪೋರ್ಟ್ ಕೊಡಿ. ಕಾಮ ಹೆಂಗತ್ತಂದೇಳಿ ಇದು ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಿರೋದು ಎಂತಕ್ಕಂದ್ರೆ ಸಬ್ಸ್ಕ್ರೈಬರ್ಸ್ ಹೇಳಿದರು. ಕಾಂಬ ಕಡೆಗೆ ಅಂತಂದರೆ ಇವತ್ತು ಸಂದೀಪ್ ಸರ್ ಬಗ್ಗೆ ನಿಮಗೆಲ್ಲ ತುಂಬ ಹೇಳಕ್ಕಿತ್ತೆ, ಅದಕ್ಕೆ ಹೋತಾ ಹೋಗ್ತಾ ಹೇಳ್ತಾ ಹೋತೆ. ನಾನು ನಿಮಗೆಲ್ಲ ಸಂದೀಪ್ ಸರ್ ಬಗ್ಗೆ ಹೇಳ್ತೆ. ಸಂದೀಪ್ ಸರ್ ನಂಗೆ ಎರಡನೇ ಕ್ಲಾಸಲ್ಲಿ ಸಿಕ್ಕಿದವರು. ನಾನು ಆವಾಗ ಕರ್ನಾಟಕ ಸೇರಿದೆ ಅಷ್ಟೇ ಎರಡನೇ ಕ್ಲಾಸ್ ಇರೋತ್ತಿಗೆ. ಆ್ಯಂಡ್ ನನ್ನ ಫಸ್ಟ್ ಕರಾಟೆ ಟ್ರೈನರ್ ಅವರು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಟ್ರೈನರಾಗಿ ಸಿಕ್ಕಿದ್ದು ಅವರೇ. ಬಟ್ ನಂಗೆ ಕರಾಟೆಯಲ್ಲಿ ಆವಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಆವಾಗ ತುಂಬ ಹಡಿ. ನನ್ನ ಬಗ್ಗೆ ಅವ್ರು ಪಕ್ಕ ಹೇಳ್ತಾರೆ ಇವತ್ತು, ಯಾಕಂದರೆ ಎಲ್ಲರೂ ನನ್ನ ಬಗ್ಗೆ ಹೇಳ್ತಾ ಇರ್ತಾರೆ ನಾನು ಹೇಗಿದ್ದೀಗ ಹೇಗೆ ಚೇಂಜ್ ಆಗಿದೆ ಅಂತ. ನನ್ನ ಮತ್ತು ಲೈಫಲ್ಲಿ ಕರಾಟೆ ಮೇಲೆ ನಂಗೆ ಅಷ್ಟು ಹಡಿ ಅಂದರೆ ನಂಗೆ ಟೂರ್ನಮೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ತುಂಬ ಹಡಿ ಮಾಡ್ತೆ, ನಂಗೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿತ್ತಂತ ಇಲ್ಲೇ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕಡೆಗೆ ಅಂತ ಅಂದರೆ ನಂಗೆ ಒಂದು ಸತಿ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಏನೋ ಅಪರ್ಚುನಿಟಿ ಸಿಕ್ತು ಟೂರ್ನಮೆಂಟ್ ಆಡಲಿಕ್ಕೆ. ಆವಾಗ ನಾನು ಹೊರಟೆ ಆಡುವ ಕಾಮ ಹ್ಯಾಂಗ ಅಂದೇಳಿ. ಆವಾಗ ನನಗೆ ಬ್ರೋನ್ಸ್ ಮೆಡಲ್ ಫಸ್ಟ್ ಪಡುಬಿದ್ರೆಲ್ಲ ಆಗಿದ್ದು ಬ್ರೋನ್ಸ್ ಮೆಡಲ್. ನನಗೆ ನಂಗೆ ತುಂಬ ಅವರು ಎಂತ ಅಂದರೆ ಬೈಲಿಲ್ಲ, ಅಂದರೆ ಒಳ್ಳೇದೇ ಹೇಳಿದರು. ಅಡಿಲ್ಲ ಮರೆ ನೀನು ದೊಡ್ಡ ಬಂದೆ ಅಲ್ಲ ಮರೆ ಹಾಂಗೆ ಹಿಂಗೆಲ್ಲ ತುಂಬ ಒಳ್ಳೆ ಬಗ್ಗೆ ಹೇಳ್ರ. ಅದು ಸ್ವಲ್ಪ ಮೋಟಿವೇಶನ್ ಶುರು ಆಯ್ತು ನನಗೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಎಂತ ಮಾಡಿದೆ ಅಂದರೆ ಬೇರೆ ಟೂರ್ನಮೆಂಟ್ಸ್ ಉಡುಪಿಗೆ ಹೋದೆ. ಉಡುಪಿಯಲ್ಲಿ ನಂಗೆ ಗೋಲ್ಡ್ ಮೆಡಲ್, ಗೋಲ್ಡ್ ಮೆಡಲ್ ನಂಗೆ ಒಳ್ಳೆ ಟ್ರೈನ್ ಮಾಡಿ ಶುರು ಮಾಡಿದ್ರು. ಟ್ರೈನರ್ ಅಂದರೆ ಫಸ್ಟ್ ಕ್ಲಾಸ್ ಟ್ರೈನರ್ ಅವರು. ಗೈಸ್, ಐ ಹ್ಯಾವ್ ರೀಚ್ ಟು ಮೈ ಕರಾಟೆ ಕ್ಲಾಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಅಪ್ ಫಾರ್ ದ ಥರ್ಡ್ ಫ್ಲೋರ್ ಆ್ಯಂಡ್ ನಾವು ದ ಕೇಕ್ ಸರ್ ಇನ್ ಕಾರ್. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ತಕೊಂಡೆ ಈಗ ಮೇಲೆ ಹೋಗ್ತಿದ್ದೆ. ಸೊ ಚೇತನ್ ನಮ್ಮ ಬಾಡಿ ಗಾರ್ಡ್ ಸ್ಕೂಲ್ ಇಟ್ಕೊಂಡು ಹೋಗ್ತಿದ್ದಾನೆ. ಸೊ ಈಗ ಮೇಲೆ ಹೋಗುವ, ಕೇಕ್ ಕಟ್ಟಿಂಗ್ ಸೆರೆಮನಿ. ನಾ ವ್ಲಾಗ್ ಮಾಡ್ತಿದ್ದೆ. ಹೌದು, ಎಲ್ಲ ಆಗ್ಬೋದೆ. ವಿ ವಾಂಟ್ ಸರ್ ಬರೀ ಗಿಫ್ಟ್ ಕೊಡೋದಲ್ಲ, ಪಾರ್ಟಿ ಕೊಡ್ಕ.
ನಾವೆಲ್ಲ ಸೇರಿ ಒಂದ್ಸರಿ ಒಂದು ಗಿಫ್ಟ್ ಕೊಟ್ಟಿತ್ತ, ಅದು ಗಿಫ್ಟ್ ಈಗ ತೆಗಿತಿತ್ತು ಸರ್, ಬಿಸ್ತಾ ಇದ್ರೆ ನಾನೀಗ ಸಂದೀಪ್ ಸರ್ ಒಟ್ಟಿಗಿದ್ದೆ, ನನ್ನ ಕೋಚ್ ತುಂಬ ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಒಟ್ಟಿಗೆ ಇದ್ರು, ಅಂದರೆ ನಂಗೆ ಫುಲ್ ಸಪೋರ್ಟ್ ಮಾಡಿದ್ರು ಎಲ್ಲ, ನಾನು ಹೇಳ್ತಾ ಬಂದಿದ್ದೆ ನಿಮಗೆಲ್ಲರಿಗೂ. ಅದು ಅವ್ರ ತಂದೆ ಮತ್ತು ನಿಮ್ಮ ಬರ್ಡೇದ ಬಗ್ಗೆ ಹೇಳಿ ಸರ್. ಬರ್ಡೇದು ವೆರಿ ಸರ್ಪ್ರೈಸ್ ನನಗೆ, ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಪ್ಲ್ಯಾನಿಂಗ್ ಸಮೇತ ಇರಲಿಲ್ಲ. ಅವ್ರು ಬೆಳಗ್ಗೆ ಆಡೋಕೆ ಬಂದಿದ್ದೆ, ಕ್ರಿಕೆಟ್ ಆಡೋಕೆ ಹೋಗ್ತಿದ್ದಲ್ಲಿ ಬಂದೆ, ಮತ್ತು ಸುಮ್ಮನೆ ಕ್ಲಾಸಿಗೆ ಒಂದು ವಿಸಿಟ್ ಕೊಟ್ಟೆ. ಆ್ಯಕ್ಚುಲಿ ಕಿರಣ್ ಸರ್ ಸೆಷನ್ ಇವತ್ತು, ಹಾಗಾಗಿ ನಾನು ಹೆಚ್ಚಾಗಿ ಕಿರಣ್ ಸರ್ ಸೆಷನ್ಗೆ ನಮ್ಮ ಸಂಡೇ ಕ್ಲಾಸಸ್ ಕಿರಣ್ ಸರ್. ನಮಗೊಂದು ಹೆದರಿಕೆ ಇದ್ದಿತ್ತು ಸರ್ ಬರ್ತಾ ಇಲ್ಲ ಅಂತ, ಆದರೂ ಒಂದು ಸರ್ ಎರಡು ಸರಿ ಗಾಂಧಿ ರೌಂಡ್ ಹತ್ರ ಮೈದಾನದಲ್ಲಿ ರೌಂಡ್ ಹೊಡೆದಿದೆ, ಗಾಡಿ ಇತ್ತ ಇಲ್ಲ ನೋಡಲಿಕ್ಕೆ, ಆರು ಒಂದ್ಸರಿ ಗಾಡಿ ಪಾಸ್ ಇದೆ, ಅದರಿಂದ ನಾನು ಬಂದೆ, ಅವ್ರಿಗೆ ಗೊತ್ತಾಗಲಿಲ್ಲ. ಗಿಫ್ಟ್ ತುಂಬ ಅವಸಮ್ ಇದ್ದಿತ್ತು, ಗಿಫ್ಟ್ ನೀವು ನೋಡಿದ್ರಲ್ಲ ಅದೇ ಗಿಫ್ಟ್, ತುಂಬ ಅವಸಮ್ ಮಾಡಿದ್ರು ರಿಯಲಿ. ಕರಾಟೆ ಸರ್ ಆಗಿರೋದು ತುಂಬ ಇಷ್ಟಪಡ್ತೀನಿ, ಸ್ಟೂಡೆಂಟ್ಸ್ ಹಾಗಿದ್ದಿರೋದಕ್ಕೆ ನಾರ್ಮಲಿ ಎಲ್ರಿಗೂ ಖುಷಿಯಾಗುತ್ತೆ. ಸ್ಟಾರ್ಟಿಂಗ್ ಡೇಸ್ ಮಾತ್ರ ತುಂಬ ಟಫ್ ಇತ್ತಪ್ಪ, ಈ ಮಕ್ಕಳೊಟ್ಟಿಗೆ ಆಗೋದಿಲ್ಲ. ನಾನು ಕರಾಟೆಯಿಂದ ಪುನಃ ಆಗ್ತಿಲ್ಲ, ಇದು ನಂಗೆ ಹೇಳಿಕೊಡೋಕೆ ಆಗೋದಿಲ್ಲ ಅಂತ ಹೇಳಿ ನೆನೆಸ್ಕೊಂಬಷ್ಟು ಒಂದು ಸ್ಟೂಡೆಂಟ್ ಸಿಕ್ಕಿದಂದರೆ ಸಿಯಾನ, ನಂಗೆ ಹೇಳಿಕೊಡೋಕೆ ಆಗೋದಿಲ್ಲ ನೆನೆಸ್ಕೊಂಡು. ನನ್ನ ಬಗ್ಗೆ ಯಾವತ್ತೂ ಬೇರೆದ ಹೇಳ್ತಾ ಇದ್ದಾರೆ ಅಂತ ಅದೊಂಚೂರು ಮತ್ತೆ ಹೇಳಿ ಹೇಳಿ ಸರ್. ಇದ್ದದ್ರಲ್ಲಿ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಲ್ಲಿ ಫಸ್ಟ್ ವೆರಿ ಫಸ್ಟ್ ಸ್ಟೂಡೆಂಟ್ ಇವನು, ನಾನು ಟ್ರೈನಿಂಗ್ ಇದು ಮಾಡಿದಲ್ಲ ಕಿರಣ್ ಸರಿಂದ ಟ್ರೈನಿಂಗ್ ಆದರೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು, ಆದರೆ ನಂದು ಟ್ರೈನಿಂಗಲ್ಲಿ ಆಗ ಎಕ್ಸ್ಪೀರಿಯೆನ್ಸ್ ಇಲ್ಲ. ಇದ್ದದ್ರಲ್ಲಿ ಹೈಯೆಸ್ಟ್ ಪೋಖ್ರಿ ಹುಡುಗ ಅಂದರೆ ನನಗೊಬ್ಬ ಸಿಕ್ಕಿದ್ದು ಅಂತ ಹೇಳಿದ್ರೆ ಅದು ಸಿಯಾನ್ ಮಾತ್ರ. ಇಷ್ಟು ಲೆವೆಲಲ್ಲಿ ಚೇಂಜ್ ಆಗ್ತದಲ್ಲಿ ನಾನು ನಿಜ ಅಂದ್ಕೊಳ್ಳ. ಎಷ್ಟೊತ್ತಿಗೆ ಕಂಡ್ರು ಸರ್ ನಾ ಕ್ಲಾಸ್ ತಗಂತೆ ಸರ್, ಅವನಿಗೆ ನಾ ಕಲಿಸ್ತಿದ್ದೆ ಅಷ್ಟೊತ್ತಿಗೆ ನಾ ಕ್ಲಾಸ್ ತಗಂತೆ ನಾ ಕ್ಲಾಸ್ ತಗಂತೆ, ಪ್ರತಿ ಕ್ಲಾಸಲ್ಲೂ ಹಾಗೆ. ಅವಾಗ ನಾನು ವೈಟ್ ಬೆಲ್ಟ್ ಎಲ್ಲೋ ಬೆಲ್ಟ್ ವೈಟ್ ಎಲ್ಲೋ ಬೆಲ್ಟ್ ಕಡೆಗೆ ಒಂದೇನೇನೋ ನನಗೆ ಹುಷಾರಿಲ್ಲದೆ ಬರೋಕ್ಕಾಗಲಿಲ್ಲ ಗೌರ್ಮೆಂಟಲ್ಲ, ಅದೊಂದು ಇನ್ಸಿಡೆಂಟ್ ನೆನಪು ಹೋಗೋದಿಲ್ಲ. ನಾನು ಸ್ಟಮಕ್ ನಾರ್ಮಲಿ ಚೆಕ್ ಮಾಡ್ತಿದ್ದೆ, ಇನ್ಸ್ಟ್ರಕ್ಟರ್ ಅದರಿಗೆ ಗೊತ್ತಿರುತ್ತೆ ನಾರ್ಮಲಿ ಸ್ಟೂಡೆಂಟ್ಸ್ ಇದ್ದ ಸ್ಟ್ರೆಂತ್ ಹೇಗಿರುತ್ತೆ. ನಾನು ಸ್ಟಮಕ್ ಚೆಕ್ ಮಾಡ್ತಿದ್ದಿಲ್ಲ, ಅದರಿಂದ ಈವ್ನಿಂಗ್ ಕ್ಲಾಸ್ ತಗೊಂಡು ಕೊಟ್ಟಿದ್ದೆ ಅಂದರೆ ನಾನು ಬರಲಿಲ್ಲ, ಹುಷಾರಿರಲಿಲ್ಲ. ಇವರು ಪ್ರಿನ್ಸಿಪಲ್ ವಿಲ್ಮಾ ಮಿಸ್ ಅಂತಿದ್ರೆ ಅವರು ಸಿಯನ್ ತಗೋ ಅಂತ, ಇವನು ಒಬ್ಬ ಸ್ಟಮಕ್ ಚೆಕ್ ಮಾಡಿದ ಅಂದರೆ ಎಲ್ಲಿ ಎಷ್ಟು ಒಳ್ಳೆ ಮಾಡಿ ಚೆಕ್ ಮಾಡಿದ ಅಂತ ಹೇಳಿದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ಶಾಲೆಗೆ ಬಂದಿದ್ದೆ, ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮತ್ತು ಈಗ ಪ್ರೆಸೆಂಟ್ ಅದ್ರ ನಂತರ ನನ್ನ ಹೆಸರು ತಂದದ್ದು ಎಲ್ಲದರೂ ನ್ಯಾಷನಲ್ಸಲ್ಲಿ ಇಡೀ ಸ್ಟೇಟಿಂದ ಹೋದ ಟೀಮಲ್ಲಿ ಒಂದು ಸೆಕೆಂಡ್ ಪ್ಲೇಸ್ ಬಂದಿತ್ತು ನ್ಯಾಷನಲ್ ಲೆವೆಲಲ್ಲಿ, ಫಸ್ಟ್ ಟೈಮ್ ಹೋದಾವಾಗ. ಅದು ಸಿಯಾನ್ ಶೇಖ್ ಹೇಳೋ ಖುಷಿ ಆಗುತ್ತೆ, ಅದು ನನ್ನ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ಮತ್ತೆ ಖುಷಿ ಆಗುತ್ತೆ. ನನಗೂ ನಿಮ್ದಂದರೆ ಕೋಚ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಲ್ಲದರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ, ಯಾವುದು ನಾನು ಮರುವುದಿಲ್ಲ, ಮರೋಕ್ಕಾಗೋದಿಲ್ಲ. ಬಿಕಾಸ್ ನಂಗೆ ಅಷ್ಟು ಬೈದು ಹೇಳಿಕೊಟ್ಟಿದ್ದಾರೆ, ಒಳ್ಳೆಯಿಂದ ಹೇಳಿಕೊಟ್ಟಿದ್ದಾರೆ, ತಪ್ಪದನ್ನು ಪದೇ ಪದೇ ಮಾಡಿಸಿ ಬೆಳಗ್ಗಿನ ರಾತ್ರಿವರೆಗೂ ಅದು ಒಂದೇ ಮಾಡಿಸಿ ಮಾಡಿಸಿ ಸರಿ ಮಾಡಿಸಿದ್ದಾರೆ, ನಂಗೆ ಅದೊಂದು ಹೇಳಿ ಹೆಮ್ಮೆ ಅನಿಸುತ್ತೆ. ಆದರೆ ನಿಜ ನನಗೆ ಸಂದೀಪ್ ಸರ್ ಹೊಡ್ಲಿಕ್ಕೆ ತುಂಬ ಖುಷಿ, ಅಂದಕ್ಕೆ ನಾನು ಹೇಳ್ತಾ ಬಂದಿದ್ದೆ ಎಲ್ಲ ನಿಮ್ಮ ಅದ್ರ ಬಗ್ಗೆ, ಸೊ ಅವ್ರ ಬಗ್ಗೆ ಹೇಳಿದರು ನಿಮ್ಗೆ ಎಂತ ಅಂತ. ಆದರೆ ಅವ್ರು ಸರ್ ಐ ರಿಯಲಿ ಪ್ರೌಡ್ ಆಫ್ ಟು ಬಿ ಇಸ್ ಅ ಸ್ಟೂಡೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಒಳ್ಳೆ ಟೀಮ್. ಇವಾಗ ರೆಡಿ ಆದ ಟೀಮ್ ಹಾಗೆ ತುಂಬ ಹೊಸಮಾಗಿ ರೆಡಿ ಆಗ್ತಿದ್ರು ಎಲ್ಲ ಮಕ್ಕಳು, ತುಂಬ ಖುಷಿ ಆಗ್ತದೆ. ಹೊಸ ಕ್ಲಾಸು ಶುರು ಮಾಡಿ ಕಡೆಗೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಒಳ್ಳೆ ಕೊಟ್ಟಿದ್ದಾರೆ, ನಾನು ಡೋಜಸ್ ಒಂದು ಶಾರ್ಟ್ ತೋರಿಸಿದ್ದೆ ನಿಮಗೆ. ಆ್ಯಂಡ್ ನಿಜ ಅಂದರೆ ಕ್ಲಾಸಲ್ಲಿ ಬರೋ ಫೀಲಿಂಗೇ ಬೇರೆ ಆಗ್ತದೆ, ಅಂದಾಗ ನಮ್ಮದೇ ಪ್ರಾಕ್ಟೀಸ್ ಮಾಡೋದಂದರೆ ಸುಕೂನ್ ಪ್ಲೇಸ್ ಅಂದರೆ ಇದೇ ಸಿಕ್ಕುತ್ತೆ, ರಿಯಲ್ ಸಿಕ್ಕಲ್ಲ. ಸೊ ಐ ರಿಯಲಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಕ್ಲಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸಿಯಾನ್, ಥ್ಯಾಂಕ್ ಯು ಸರ್. ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೆ, ಸೊ ಗೈಸ್ ಪ್ಲೀಸ್ ಗೈಸ್.
ಲೈಕ್ ಮಾಡ್ಕೊಂಬ್ರೆ, ಶೇರ್ ಮಾಡ್ಕೊಂಬ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಬ್ರೆ, ಸಪೋರ್ಟ್ ಮಾಡಿ ಎಲ್ಲರೂ. ಸೊ ಸಿ ಆಲ್ ಸೂನ್ ಗೈಸ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬೈ.